ಎಲ್ರಿಗೂ ನಮಸ್ಕಾರ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಧಾರವಾಡ. ಆತ್ಮೀಯರೆ, ಇವತ್ತು ಕರ್ನಾಟಕದಾದ್ಯಂತ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸುದ್ದಿ ಆಗ್ತಿರ್ತಕ್ಕಂಥ ವಿಷಯ ಈ KPSC. ಆ ಒಂದು ವಿಷಯದ ಬಗ್ಗೆ ಒಂದು 2 ನಿಮಿಷನಲ್ಲಿ ಮಾತಾಡಬೇಕಂತೇಳಿ ಬಂದಿದ್ದೇನೆ. ಇಲ್ಲೊಂದು ಸೆಂಟೆನ್ಸ್ ಇದೆ, ಬಹಳ ಅದ್ಭುತವಾಗಿರತಕ್ಕಂಥ ವಾಕ್ಯ ಇದು. ಆಸ್ತಿಯ ಮೇಲಿನ ಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ, ಚಿನ್ನದ ಮೇಲಿನ ಮೋಹ ರಣ್ಣನ ಮೇಲೆ ಇದ್ದಿದ್ದರೆ, ಕೇಶದ ಮೇಲಿನ ಮೋಹ ಕೇಶಿರಾಜನ ಮೇಲೆ ಇದ್ದಿದ್ದರೆ, ದುಡ್ಡಿನ ಮೇಲಿನ ಮೋಹ ದುಂಡ್ಯರಾಜನ ಮೇಲೆ ಇದ್ದಿದ್ದರೆ, ಕನ್ನಡಿಯ ಮೇಲಿನ ಮೋಹ ಕನ್ನಡದ ಮೇಲೆ ಇದ್ದಿದ್ದರೆ, ಎನ್ನ ಕನ್ನಡ ಬಡವಾಗುವ ಬದಲು ಬಂಗಾರವಾಗುತ್ತಿತ್ತು ನೋಡ ಅಂತ ಒಂದು ಅದ್ಭುತವಾದಂಥ ಸಾಲಿದೆ. ಯಾಕೆ ಈ ಸಾಲನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಕಾರಣ ಈ KPSC ಅವರು ನಡೆಸಿದಂಥ ಈ ಒಂದು ಪರೀಕ್ಷೆ, ಈ ಪರೀಕ್ಷೆಯಲ್ಲಿ ಕನ್ನಡದ ಕಗ್ಗೊಲೆ ಆಗಿದೆ, ಕನ್ನಡದ ಕಗ್ಗೊಲೆ ಆಗಿದೆ. ಇನ್ನೊಂದು ಕಡೆಗೆ ಕುವೆಂಪು ಅವರು ಹೇಳ್ತಾರೆ, ಕನ್ನಡದ ಖ್ಯಾತ ಕವಿಯಾಗಿರ್ತಕ್ಕಂಥ ಕುವೆಂಪು ಅವರು ಹೇಳ್ತಾರೆ, ಇಂಗ್ಲೆಂಡ್ನಲ್ಲಿ ಇಂಗ್ಲಿಷ್ ಇರುವಂತೆ, ಫ್ರಾನ್ಸ್ನಲ್ಲಿ ಫ್ರೆಂಚ್ ಇರುವಂತೆ, ಕರ್ನಾಟಕದಲ್ಲಿ ಕನ್ನಡ ಇರಬೇಕು ಅಂತ ಹೇಳ್ತಾರೆ ಅವರು. ಯಾರು? ಕುವೆಂಪು ಅವರು. ಇನ್ನೊಂದು ಕಡೆಗೆ ಕುವೆಂಪು ಅವರ ಮಗನಾಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಹೇಳ್ತಾರೆ, ಒಂದು ಸಾರಿ ಬೆಂಗಳೂರು ನಗರದೊಳಗೆ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಕನ್ನಡ ನಾಮಫಲಕವನ್ನ ಹಾಕಿರಲಿಲ್ಲ, ಅಂಥವುಗಳ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇರ್ತದೆ, ಅಂತ ಬೋರ್ಡ್ಗಳಿಗೆ ಮಸಿಗಳನ್ನು ಬೆಳೀತಾ ಇದ್ರು. ಮಸಿ ಬೆಳೆಯುವ ಸಂದರ್ಭದಲ್ಲಿ ಪತ್ರಕರ್ತರು ಬಂದು ಕೇಳ್ತಾರಂತೆ ತೇಜಸ್ವಿ ಅವರಿಗೆ, ಇದು ತಪ್ಪಲ್ವೇನು, ನೀವು ಕನ್ನಡ ನಾಮಫಲಕ ಇರತಕ್ಕಂಥ ಆ ನಾಮಫಲಕಗಳಿಗೆ, ಕನ್ನಡಕ್ಷರ ಇರಲಾರದಂಥ ನಾಮಫಲಕಗಳಿಗೆ ಮಸಿ ಬೆಳೀತಾ ಇದ್ರೆ ತಪ್ಪಲ್ಲ ಅಂತ ತಪ್ಪಲ್ವೇನು ಅಂತ ಕೇಳಿದಾಗ ತೇಜಸ್ವಿ ಅವರು ಒಂದು ಕಡೆ ಹೇಳ್ತಾರಂತೆ, ಕನ್ನಡ ವಿರೋಧಿಗಳಿಗೆ ಮಸಿ ಬೆಳ್ಳಾರದೇನು ಪೇರಣಲವಲಿ ಕೊಡಬೇಕೇನೋ ಅಂತ ಕೇಳ್ತಾರಂತೆ. ಯಾಕೆನ ಇಷ್ಟೆಲ್ಲ ಪೀಠಿಕೆ ಹಾಕಿದೆ ಅಂತಂದ್ರೆ, ಒಂದು ಕಾರಣ ಇದೆ, ಪೀಠಿಕೆ ಹಾಕೋದಕ್ಕೊಂದು ಕಾರಣ ಇದೆ. ಏನು ಕಾರಣಪ್ಪ ಅಂತಂದ್ರೆ, ಈ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇದೊಂದು ಸಾಂವಿಧಾನಿಕ ಸಂಸ್ಥೆ. ಈ ಸಂಸ್ಥೆ ವತಿಯಿಂದ ನಾನು ನೋಡ್ತಾ ಇದ್ದೀನಿ, ಸುಮಾರು ಒಂದು 7-8 ವರ್ಷಗಳಿಂದ ಈ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿದ್ದೇನೆ, ನಾನು ನೋಡ್ತಾ ಇದ್ದೀನಿ, ಒಂದಲ್ಲ ಒಂದು ಲೋಪದೋಷಗಳಾಗ್ತಾನೆ ಇದ್ವು. ಬಹಳಷ್ಟು ಪತ್ರಿಕೆಗಳನ್ನೆಲ್ಲ ಓದ್ತಿದ್ವಿ, KPSC ಕರ್ಮಕಾಂಡ, KPSC ಕರ್ಮಕಾಂಡ ಅಂತೇಳಿ. ಆದರೆ ಈ ಸಾರಿ ಏನು ಎಕ್ಸಾಮ್ ಆಯಿತೋ, ಈ ಎಕ್ಸಾಮ್ ಒಳಗೆ ಇನ್ನೊಂದು ಕರ್ಮಕಾಂಡಕ್ಕೆ ಈ KPSC ಕಾರಣ, ಕರ್ಮಕಾಂಡವನ್ನು ಮಾಡಿದೆ. ಏನು ಕರ್ಮಕಾಂಡ? ಒಂದಲ್ಲ ಒಂದು ರೀತಿಯ ಲೋಪದೋಷಗಳು, ಒಂದಲ್ಲ ಒಂದು ರೀತಿಯ ತಪ್ಪುಗಳು, ಒಂದಲ್ಲ ಒಂದು ರೀತಿಯ ವಿದ್ಯಾರ್ಥಿಗಳಿಗೆ ಅನ್ಯಾಯ. 2020ರಲ್ಲಿ 106 ಪೋಸ್ಟ್ಗಳಿಗೆ KPSC ಗೆಜೆಟೆಡ್ ಪ್ರೊಬೇಷನರಿ ಪೋಸ್ಟ್ಗಳಿಗೆ ಎಕ್ಸಾಮ್ ನಡೆದಿತ್ತು. ಅದರಲ್ಲಿ 106ರಲ್ಲಿ 80 ಜನ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂನವರು ಆಯ್ಕೆ ಆಗ್ತಾರಂತೆ. ಇನ್ನು ಕೇವಲ 26 ಜನ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರಂತಂದ್ರೆ, ನಾವೇನು ಕರ್ನಾಟಕದೊಳಗಿದ್ದೀವೋ ಅಥವಾ ಬೇರೆ ಎಲ್ದಿವನ್, ನೀವು ಅನ್ಬೋದು, ನೀವು ಒಂದು ಮಾತು ಹೇಳ್ಬೋದು. ಏನು ಹೇಳ್ಬೋದು? ಇಲ್ಲ, ಅವ್ರು ಟ್ಯಾಲೆಂಟ್ ಇದ್ದಾರೆ ಆಗ್ತಾರೆ ಅಂತೇಳಿ. ಕನ್ನಡದ ಮಾಧ್ಯಮ ವಿದ್ಯಾರ್ಥಿಗಳು ಟ್ಯಾಲೆಂಟ್ ಇಲ್ಲ ಅಂತ ಯಾವ ಆಧಾರ ಮೇಲೆ ಹೇಳ್ತೀರಿ ನೀವು? ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಇದ್ದಾಗ ಅವರು ಸೆಲೆಕ್ಷನ್ ಆಗೋದ್ರಲ್ಲಿ ಯಾವ ದೊಡ್ಡದು ಇಲ್ವೇ ಇಲ್ಲ. ಹಂಗಂತೇಳಿ ಇಂಗ್ಲಿಷ್ ಮೀಡಿಯಂನ ವಿರೋಧಿ ಅಲ್ಲ, ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಕನ್ನಡಿಗರಿ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಎಸ್ ಸರ್, ಏನಾಯಿತು ಅಂತ ನಾವು ನೋಡಿದಾಗ ಹೇಳಿದೆ ನಾನು, KPSC ಕರ್ಮಕಾಂಡ ಅಂತ ಹೇಳಿದೆ, ಅಥವಾ ಇದನ್ನು ನಾವು KPSC ಮೋಸ ಅಂತ ಹೇಳ್ಬೋದು. KPSC ಕರ್ಮಕಾಂಡ, KPSC ಮೋಸ ಅಂತ ಹೇಳ್ಬೋದು. ಇದೇ ಆಗಸ್ಟ್ನಲ್ಲಿ KS ಪೂರ್ವಭಾವಿ ಪರೀಕ್ಷೆ, KPSC ಎಕ್ಸಾಮ್ ನಡೀತಲ್ಲ, ಆಗಸ್ಟ್ 27 ಮಂಗಳವಾರ ದಿನ KS ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್. ಆ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ 2 ಪೇಪರ್ಸ್, ಪೇಪರ್ 1 ಮತ್ತು ಪೇಪರ್ 2. ಆ ಪೇಪರ್ 1 ಮತ್ತು ಪೇಪರ್ 2 ಒಟ್ಟು 200 ಕ್ವಶನ್ಸು. ಆ ಕ್ವಶನ್ ಪೇಪರ್ನ ನೋಡಿದ್ರೆ ಗೊತ್ತಾಗ್ತದೆ ಎಂತೆಂಥ ಮಹಾನ್ ತಜ್ಞರು, ವಿಷಯ ತಜ್ಞರು KPSC ಅಲ್ಲಿದ್ದಾರೆ ಅಂತೇಳಿ. ಇದೊಂದು ಕಡೆಗೆ. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲಿಷ್ನಲ್ಲಿ ಸೆಟ್ ಮಾಡಿ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ 200 ಕ್ವಶನ್ನಲ್ಲಿ 56ಕ್ಕಿಂತ ಹೆಚ್ಚು ಪ್ರಶ್ನೆಗಳು ತಪ್ಪಾಗ್ತವೆ ಅಂತಂದ್ರೆ ಏನಿದ್ರ ಅರ್ಥ? ಇದು ನಿಜವಾಗ್ಲೂ ಕರ್ಮಕಾಂಡ, ಮೋಸ ಅನ್ಲಾರದೆ ಬೇರೆ ಏನು ಅನ್ನೋದಕ್ಕೆ ಸಾಧ್ಯ ಇಲ್ಲ. ಇದು ನಿಜವಾಗ್ಲೂ KPSC ಅವರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾಡಿದಂಥ ಮೋಸ. ಕೆಲವು ಜನ ಅನ್ಬೋದು ಪ್ರಶ್ನೆ ಪತ್ರಿಕೆ ಕಠಿಣ ಇದೆ, ಅದಕ್ಕಾಗಿ ಕೆಲವು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ. ಕಠಿಣ ಇದ್ರೆ ಸಮಸ್ಯೆನೆಲ್ಲ ಕಠಿಣ, ಎಲ್ರಿಗೂ ಕಠಿಣ ಇರುತ್ತೆ, ಎಲ್ರಿಗೂ ಟಫ್ ಇರ್ತದೆ. ಆದರೆ ಸಮಸ್ಯೆ ಆಗಿರೋದು ಏನಪ್ಪ ಅಂದ್ರೆ, ಇಲ್ಲಿ ಸಮಸ್ಯೆ ಆಗಿರುವಂಥದ್ದು ಈ ಭಾಷಾಂತರದಲ್ಲಿ ಮಾಡಿರ್ತಕ್ಕಂಥ ದೋಷ. KPSC ಒಂದು ಕ್ಲಾರಿಫಿಕೇಶನ್ ಕೊಡ್ತದೆ. ಕ್ಲಾರಿಫಿಕೇಶನ್ ಕೊಡೋಕ್ಕಿಂತ ಮುಂಚೆ ಅಲ್ಲಿ ಅಧಿಕಾರಿ ಹೇಳ್ತಾರೆ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಈ ಪ್ರಶ್ನೆ ಪತ್ರಿಕೆ ಬಗ್ಗೆ ನೀವೇನು ಮೀಮ್ಸ್ ಅನ್ನ ಮಾಡ್ತಾ ಇದ್ದೀರಿ, ಟ್ರೋಲ್ ಮಾಡ್ತಾ ಇದ್ದೀರಿ, ಇದನ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಅಧಿಕಾರಿ. ಅದು ವಿವಾದ ಆದ ಕೆಲವೇ ಕ್ಷಣಗಳೆಲ್ಲ ಟ್ವೀಟನ್ನು ಡಿಲೀಟ್ ಮಾಡ್ತಾರೆ, ಆಮೇಲೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೋ ಅಥವಾ ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿಲ್ಲ, ನಾವು ಅದನ್ನು ನಮ್ಮ ಸಿಬ್ಬಂದಿನೇ ಅದನ್ನು ಟ್ರಾನ್ಸ್ಲೇಟ್ ಮಾಡಿದಾರೆ ಅಂತ ಹೇಳ್ತಾರೆ. ನೀವಿವತ್ತು ಇಂಗ್ಲಿಷ್ ವರ್ಷನ್ ಇರತಕ್ಕಂಥ KS ಕ್ವಶನ್ ಪೇಪರನ್ನು ತಗೊಂಡು ಅದನ್ನೇನಾದರೂ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ನೋಡಿದ್ರೆ KPSC ಈ ಕ್ವಶನ್ ಪೇಪರ್ನಲ್ಲಿ, ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಏನು ಕನ್ನಡದಾಗಿದೆಯೋ ಸೇಮ್ ಅದೇ ಬರ್ತದೆ, ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ, ಕಣ್ಮುಂದೆ ಕಾಣಿಸ್ತಾ ಇದೆ. ಇಂಗ್ಲಿಷ್ನಲ್ಲಿ ಒಂದು ಕ್ವಶನ್ ಇರ್ತದೆ, ಕನ್ನಡದಲ್ಲಿ ನಿಂತಿರ್ತದೆ. ಒಂದು ಕ್ವಶನ್ ಪೇಪರ್ ಇದೇ ಕ್ವಶನ್ ಪೇಪರ್ನಲ್ಲಿ
ಇದೇನು ಕ್ವಶನ್ ಪೇಪರ್ ಇದೆಯಲ್ಲ, ಇದೇ ಕ್ವಶನ್ ಪೇಪರ್ನೊಳಗೆ ಏನಾಗಿದೆ, ಒಂದು ಕ್ವಶನ್ ಆಪ್ಷನ್ ಒಳಗೆ ಮೂರನೇ ಆಪ್ಷನ್ ಏನಿದೆ, 3 ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಅಂತಿದೆ. ಅದೇ ಕ್ವಶನ್ ಕನ್ನಡಕ್ಕೆ ಬಂದರೆ ಮೂರನೇ ಆಪ್ಷನ್ ಏನಂತಿದೆ, 4 ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ಏನಿದರ ಅರ್ಥ, ಇದು ಮೋಸ ಅನ್ನಲಾರದೆ ಬೇರೆ ಏನು ಅನ್ನೋದಕ್ಕೆ ಸಾಧ್ಯ ಇದೆ, ಏನು ಸಾಧ್ಯ ಇದೆ. ಇಲ್ಲಿ ಒಂದು ಎಕ್ಸಾಂಪಲ್ ನಾನು ತಗೊಂಡೇನಿ, ಒಂದು ಎಕ್ಸಾಂಪಲ್. ಏನು ಎಕ್ಸಾಂಪಲ್ಪ ಅಂತಂದ್ರೆ, ಒಟ್ಟು 100 ಸ್ಥಾನವನ್ನು ಹೊಂದಿರುವ ಒಂದು ರಾಜ್ಯಸಭೆಯ ಸವಿವರವಾದ ವರ್ಣನೆಯನ್ನು ಪರಿಗಣಿಸಿ ಅಂತಿದೆ. ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣೆಯ ವರ್ಷ ಅಂತ ಕೊಟ್ಟಿರಲಿವ್, 2016 2021 ಅಂತ ಇತ್ತು. ರಾಜ್ಯಸಭೆ ಅಂತಿದ್ರೆ ಕೆಳಗೆ ನೋಡ್ಬೇಕು ನೀವು, ಇಲ್ಲಿ ಸ್ಟೇಟ್ ಅಸೆಂಬ್ಲಿ ಅಂತಿದೆ. ಇಂಗ್ಲಿಷ್ ನಲ್ಲಿ ಸ್ಟೇಟ್ ಅಸೆಂಬ್ಲಿ ಅಂತಂದ್ರೆ ಅದು ವಿಧಾನಸಭೆ ಆಗ್ತದೆ, ಇವ್ರು ರಾಜ್ಯಸಭೆ ಅಂತ ಕೊಟ್ಟಾರೆ. ಸಂಪೂರ್ಣ ಪ್ರಶ್ನೆ ಅರ್ಥವೇ ತಪ್ಪದೆ, ಇವ್ರು ಕೀ ಆನ್ಸರ್ ಕೊಟ್ಟಿದ್ದೇನು, ಸ್ಟೇಟ್ ಅಸೆಂಬ್ಲಿ ಅಂತೇಳಿ. ಅದು ಸರಿ, ಇದು ಇದು ನೋಡಿ, ಇಂಗ್ಲಿಷ್ ವರ್ಷನ್ ನೋಡಿ ಇವ್ರು ಕೀ ಆನ್ಸರ್ ಅನ್ನ ಬಿಟ್ಟಿದ್ದಾರೆ. 27 ಹೆಚ್ಚು ತಪ್ಪು ಪ್ರಶ್ನೆಗಳು, 56 ಹೆಚ್ಚು ಇಂತಹ ಲೋಪದೋಷಗಳು. ಇಂತಹ ಲೋಪದೋಷಗಳಿದ್ದಾಗ ಯಾವ ರೀತಿಯಾಗಿ ನಾವು ಇವರಿಂದ ನಾವು ನ್ಯಾಯವನ್ನ ಬಯಸ್ಬೋದು. ಇಲ್ಲೊಂದಿದೆ ಪ್ರಶ್ನೆ ಪತ್ರಿಕೆಯಲ್ಲಿನ ದೋಷಗಳು ಅಂತಂದು ಇಲ್ಲೊಂದಿದೆ. ಏನಿದೆ, ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತಿದ್ರೆ, ಅದೇ ಇಂಗ್ಲಿಷ್ ವರ್ಷನ್ ಆಗ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಬೌಟ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತಿದೆ. ಕನ್ನಡದಲ್ಲಿ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದ್ರೆ, ಇಂಗ್ಲಿಷ್ ನಲ್ಲಿ ಯಾವ ಹೇಳಿಕೆ ತಪ್ಪಾಗಿವೆ ಅಂತ ಕೊಡ್ತಾರೆ ಅಂತಂದ್ರೆ, ಏನಿದರರ್ಥ ಯಾವ ರೀತಿಯಾಗಿ ನಾವು ನಂಬಬೇಕು. ವಿದ್ಯಾರ್ಥಿಗಳು, ನಾನು ಧಾರವಾಡದಲ್ಲಿ ನೋಡ್ತಿರ್ತೀನಿ, ಬೇರೆ ಬೇರೆ ನೋಡ್ತಿರ್ತೀನಿ, ಒಂದು ಹೊತ್ತಿನ ಊಟಕ್ಕೆ ಪರದಾಡ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಇವರಿಗೆಲ್ಲ ನೀವು ಏನ್ ಜಸ್ಟಿಸ್ ಕೊಡ್ತೀರಿ? KPSC ಅವ್ರನ್ನ ವಿರೋಧಿ ಯಾರು? ಶ್ರೀಮಂತರಿಗಾಗಿ ಅಂತ ಅಲ್ವೇ ಅಲ್ಲ, ಪ್ರತಿಭಾವಂತರನ್ನು ಹುಡುಕಿ ತೆಗಿಬೇಕಾದಂಥದ್ದು, ಪ್ರತಿಭಾವಂತರನ್ನ ಜರಡಿ ಹಿಡಿದು ತೆಗಿಬೇಕಾಗಿರ್ತಕ್ಕಂಥ ನೀವಿಲ್ಲಿ ಮಾಡ್ತಾ ಇರೋದು ಏನು KPSC ಅವರು? ಹೌದು, ನಿಜ, ಇದು ಸತ್ಯವೂ ಕೂಡ ಹೌದು. ಈಗ ಪ್ರಶ್ನೆ ಬಂದಿರೋದೇನು, 2 ಸೆಪ್ಟೆಂಬರ್ 2 ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು, ಕನ್ನಡದ ಕವಿಗಳು, ವಿಚಾರವಾದಿಗಳು, ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಸೇರಿಕೊಂಡು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ಧಾರವಾಡದಲ್ಲಿ DC ಕಚೇರಿ ಮುಂದೆ ಒಂದು ಮನವಿಯನ್ನು ಸಲ್ಲಿಸಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. 3-4 KPSC ಮೀಟಿಂಗ್ ಇದೆ. KPSC ಅವರು ಒಂದು ವೇಳೆ ಏನಾದರೂ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವಂತಹ ನಿರ್ಧಾರವನ್ನು ಕೈಗೊಳ್ಳದೆ ಹೋದರೆ ಮತ್ತೆ ನಾವೆಲ್ಲರೂ ಹೋರಾಟಕ್ಕೆ ಸಿದ್ಧ ಇದ್ದೀವಿ. ಇದು ಒಂದು ಕಡೆಗಾದ್ರೆ ಎಲ್ಲ ಕ್ವಶನ್ ಪೇಪರ್ಸು ಇಂಗ್ಲಿಷ್ನಲ್ಲಿ ಸೆಟ್ ಆಗುತ್ತದೆ, ಅದನ್ನು ಟ್ರಾನ್ಸ್ಲೇಟ್ ಮಾಡೋ ಹೊತ್ತಿನೊಳಗೆ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಲ್ಲ. ಹಿಸ್ಟ್ರಿ ಪಾಠ ಮಾಡೋ ಹೊತ್ತಿನಾಗ 100 ಸಲ ಹೇಳ್ತಿರ್ತೀನಿ ನಾನು, ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ ಅಂತ ಇರ್ತದೆ. ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್, ಸಹಾಯಕ ಸೈನ್ಯ ಪದ್ಧತಿ ಅಂತಿದೆ. ಅದನ್ನು ಕನ್ನಡದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂತ ಕೊಡೋದು ಬಿಟ್ಟು ನೇರವಾಗಿ ಇಂಗ್ಲಿಷ್ ಅನ್ನ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ ಅಂತ ಕೊಡ್ತಾರೆ. ಹೌದು, ಎಷ್ಟೋ ಜನ ವಿದ್ಯಾರ್ಥಿ ಗೊತ್ತೇ ಆಗೋದಿಲ್ಲ ಅದು. ಎಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಲ್ಲಿ ಮಾಡಲ್ಲ, ನಾವು ಕಾಮನ್ ಆಗಿ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಓದಿರ್ತೀವಿ, ಅದನ್ನ ಎಕ್ಸಾಮ್ನಾಗ ಏನ್ ಮಾಡ್ತಾರೆ, ನಿಯಂತ್ರಣ ಕಾಯ್ದೆ ಅಂತ ಕೊಡ್ತಾರೆ. ಕೊಡ್ಲಿ ತಪ್ಪಲ್ಲ, ಎಲ್ಲ ಇಷ್ಟು ಅಕ್ಯುರೇಟ್ ಆಗಿ ಮಾಡ್ಬೇಕಲ್ಲ, ಯಾವುದು ಇರಲ್ಲ. ಪ್ರತಿ ಎಕ್ಸಾಮ್ನಲ್ಲಿ ಈ ರೀತಿ ಸಮಸ್ಯೆಗಳು ಇದ್ದೇ ಇರ್ತವೆ. ನಮ್ಮೆಲ್ಲರ ಬೇಡಿಕೆ ವಿದ್ಯಾರ್ಥಿಗಳಿಗೆ, ಯಾವುದೇ ವಿದ್ಯಾರ್ಥಿಗಳಿಗೆ, ಅದು ವಿಶೇಷವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯ ಆಗಬಾರದು. ಯಾವುದೇ ಅನ್ಯಾಯ ಆಗಲಾರದ ಹಾಗೆ KPSC ಕ್ರಮವನ್ನು ಕೈಗೊಳ್ಳಬೇಕು. ಅಷ್ಟೇ ಅಲ್ಲದೆ ಇನ್ನೊಂದು ಬೇಡಿಕೆ ಏನಂತಂದ್ರೆ, ಮುಂದೆ ಬರ್ತಕ್ಕಂಥ KPSC ನಡೀತಕ್ಕಂಥ ಎಲ್ಲ ಪರೀಕ್ಷೆಗಳು ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಿ ಆಮೇಲೆ ಅದನ್ನು ಇಂಗ್ಲಿಷ್ಗೆ ತರ್ಜುಮೆ ಅಥವಾ ಭಾಷಾಂತರ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ನಿಜವಾಗಲೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗ್ತದೆ. ವಿದ್ಯಾರ್ಥಿಗಳ ಜೊತೆಗೆ ಎಂದೆಂದು ಕೂಡ ಬಹಳಷ್ಟು ಸಾರಿ ಹಿಂದೆ PSI ಸ್ಕ್ಯಾಮ್ ಅಂತ ಟೈಮ್ನ ಕೂಡ ದುನಿಯುತ್ತಿದ್ವಿ, ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ ನಾವು ಇರ್ತೀವಿ ಅಂತ ಹೇಳೋದಕ್ಕೆ ಈ ಮೂಲಕ ಇಷ್ಟಪಡ್ತೀನಿ. ಹೋರಾಡೋಣ, ಇದು KPSC ಬದಲಾವಣೆ ಆಗ್ತಕ್ಕಂಥ ಸಮಯ. ಕಬ್ಬಿನ ಖಾದಿ ಇದೆ, ಕಬ್ಬಿನ ಖಾದಿ. ಒಂದು ಕಡೆ ಹೇಳ್ತಾರೆ ಕಬ್ಬಿಣವನ್ನು ಕಾದ ಸಮಯದಲ್ಲಿ ಹೊಡಿಬೇಕು, ಇಲ್ಲಾಂದ್ರೆ ಕಾಯೋರಿಗೆ ಹೊಡಿಬೇಕಾಗ್ತಂತ ಪರಿಸ್ಥಿತಿ ಬರ್ತದೆ. ಇಷ್ಟು ಹೇಳಿದ ತಕ್ಷಣ ಇದನ್ನು ಟ್ರೋಲ್ ಮಾಡ್ತಕ್ಕಂಥ, ಟಾರ್ಗೆಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿದ್ದಾರೆ. ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಇಲ್ಲಿ ನಾವು ಎಷ್ಟೇ ಒಳ್ಳೆಯವರಿದ್ರು ಕೂಡ ನಮಗೆ 4 ಹೇಟರ್ಸ್ ಇರ್ತಾರೆ, ನಾವೆಷ್ಟೇ ಕೆಟ್ಟವರಿದ್ರು ಕೂಡ ನಮಗೆ 4 ಫಾಲೋವರ್ಸ್ ಕೂಡ ಇರ್ತಾರೆ, ಹೋರಾಡೋಣ. ಯಾಕಂದ್ರೆ ನಾವು ಕೆಲವೊಂದಿಷ್ಟನ್ನ ಹೋರಾಟದ ಮೂಲಕನೇ ಪಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇವತ್ತು ನಮ್ಮ ದೇಶದಲ್ಲಿ ಇದೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಬ್ರಹಾಂ ಲಿಂಕನ್ ಅದನ್ನ ಹೇಳ್ತಾರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ, ಅದೇ ಅಮೆರಿಕಾದ ಜೋಸೆಫ್ ಸ್ಟಿಗ್ಲೆಟ್ಸ್ ಅಂತ ಎಕನಾಮಿಕ್ಸ್ ಒಂದ್ ಕಡೆ ಹೇಳ್ತಾರೆ, 1% ಜನರಿಂದ 1% ಜನರಿಗಾಗಿ 1% ಜನರೇ ನಡೆಸುತ್ತಿರುವಂತ ಸರ್ಕಾರ ಆಧುನಿಕ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಇದು ಈ ರೀತಿಯಾಗಿ ಆಗಬಾರದು, ಇದಾಗಬಾರದು. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗುವವರೆಗೆ ನಾವೆಲ್ಲ ಹೋರಾಟವನ್ನ ಮಾಡೋಣ. ಎಲ್ಲ ಹೋರಾಟಕ್ಕೆ ನಮ್ಮ ಎಲ್ಲ ಬೆಂಬಲ ಇರ್ತದೆ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಇಲ್ಲಿ ಮುಗಿಸ್ತೇನೆ. ತಮ್ಮೆಲ್ರಿಗೂ ನಮಸ್ಕಾರ.